ನಿನ್ನೆ ರಾತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಮತ್ತು ನಮ್ಮ ಜಿಲ್ಲೆ ಗೋವಿಂದ ಕಾರಜೋಳ ಸಾಹೇಬ್ ಬಂದು ಹೋದ ನಂತರ ಅವರು ಕೆಲವು ನಿರ್ದೇಶನ ಕೊಟ್ಟಿದ್ರು ನಾವುಗಳು ಸಹ ನಾವು ಮತ್ತು ಎಸ್ಪಿ ಅವರು ಆಶ್ರಮ ಭೇಟಿ ಕೊಟ್ಟು ಒಂದು ಶ್ರೀಗಳ ಆರೋಗ್ಯದ ಬಗ್ಗೆ ಆಯಿತು ಏನಾದರೂ ಹೆಚ್ಚಿನ ಚಿಕಿತ್ಸೆ ಬಗ್ಗೆ ಏನಾದರೂ ಅವರು ಒಪ್ಪಿದಾದರೆ ಅವರ ಗಮನಕ್ಕೆ ತರಬೇಕು ಅಂತ ಮತ್ತು ವಿಶೇಷವಾಗಿ ಇವತ್ತು ಸುತ್ತೂರು ಶ್ರೀಗಳು ಸಹ ಬಂದ ಹಿನ್ನೆಲೆಯಲ್ಲಿ ನಾವು ಬಂದಿದ್ವಿ ಅದನ್ನು ಮತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಬಂದು ಹೋದ ಹಿನ್ನೆಲೆಯನ್ನು ಗೊತ್ತಿಲ್ಲ ಕೆಲವೊಂದು ಮಾಧ್ಯಮಗಳು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಬೆಳಗಿಂದ ತಪ್ಪು ಸುದ್ದಿ ಹರಡಾಡ್ತಾ ಇತ್ತು ಈಗ ನಾವು ಸಹ ಶ್ರೀಗಳ ಸಮ್ಮುಖದಲ್ಲಿನೇ ಈಗ ಅಪ್ಪುಗಳು ಮಾತಾಡ್ಸಿ ಬಂದಿದ್ದಾರೆ ಆರೋಗ್ಯವಾಗಿದ್ದಾರೆ ಏನು ತೊಂದರೆ ಇಲ್ಲ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಮತ್ತು ಈ ರೀತಿ ತಪ್ಪು ಸಂದೇಶ ಹೋಗಬಾರದು ಅಂತ ಹೇಳಿ ಈ ಹಿನ್ನೆಲೆ ವಿಶೇಷವಾಗಿ ಈ ಒಂದು ಬುಲೆಟಿನ್ ನಾವು ಕೊಟ್ಟಿದ್ದೇವೆ ಮತ್ತು ಈಗಾಗಲೇ ಇಬ್ಬರು ಡಾಕ್ಟರ್ಸ್ ಏನು ಡಾಕ್ಟರ್ ಮೂಲಿಮನಿ ಮತ್ತು ಡಾಕ್ಟರ್ ಅರವಿಂದ್ ಪಾಟೀಲ್ ಅವರು ಇದ್ದಾರೆ ಅವರು ಅನುಸರಣವಾಗಿ ಒಬ್ಬೊಬ್ಬರು 4 ಗಂಟೆಗೆ ಬಂದುಬಿಟ್ಟು ತಮಗೆ ಮಾಧ್ಯಮದವರಿಗೆ ಬ್ರೀಫ್ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತು ಎಲ್ಲ ಯಾವಾಗ ಸಾಧ್ಯವಾಗ್ತದೆ ಭಕ್ತಾದಿಗಳು ಸಹ ನಾವು ಲೈವ್ ಆಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಡಾಕ್ಟರ್ಸ್ ಹೇಳಿದ್ದಾರೆ ಮತ್ತು ಶ್ರೀಗಳು ಹೇಳಿದ್ದಾರೆ ಅವರು ಬಹಳ ದಿವಸದಿಂದ ಆಹಾರವನ್ನು ಅಷ್ಟು ಸರಿಯಾಗಿ ತೆಗೆದುಕೊಳ್ಳದೆ ಇರೋದ್ರಿಂದ ಮತ್ತು ಸ್ವಲ್ಪ ಅವ್ರಿಗೆ ಇದು ಇದೆ ಅಷ್ಟೇ ಅಶಕ್ತಿ ಇದೆ ಬಟ್ ಅದರ್ವೈಸ್ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಮತ್ತು ಏನಾದರೂ ಹೆಚ್ಚಿನದಿದ್ದರೂ ಸಹ ನಾವು ನಿಮಗೆಲ್ಲ ಬ್ರೀಫ್ ಮಾಡ್ತೇವೆ ಯಾವುದೇ ರೀತಿಯ ತಪ್ಪು ಸುದ್ದಿ ಜನರಿಗೆ ಹೋಗಬಾರ್ದು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಜನರು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಯಾರೇ ಬಂದರೂ ಸಹ ಕೊರೋನಾ ಹಿನ್ನೆಲೆಯಲ್ಲಿ ನಾವು ವೈಯಕ್ತಿಕವಾಗಿ ದರ್ಶನ ಇಟ್ಟಿಲ್ಲ ಆದರೆ ಅವರು ಈ ಲೈವ್ ಆಗಿ ಮಾನಿಟರ್ಲಿ ನೋಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಸ್